ಪ್ರಶ್ನೆಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೃಷ್ಣಾ ನದಿಯ ಉಪನದಿಗಳನ್ನು ಹೇಗೆ ನೆನಪಿಟ್ಕೊಳ್ಳೋದು ಅನ್ನೋ ಒಂದು ಒಂದು ಸರಳವಾದಂಥ ಟ್ರಿಕ್ಕನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕೃಷ್ಣಾ ನದಿಯಲ್ಲಿ ಒಟ್ಟು 16 ಉಪನದಿಗಳು ಕಂಡುಬರ್ತವೆ, ಏಕೆಂದರೆ ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುತ್ತೆ. ಭಾರತದ 7 ಪವಿತ್ರ ನದಿಗಳಲ್ಲಿ ಒಂದಾಗಿದೆ. ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಪ್ರದೇಶದ ಮೂಲಕ ಹರಿಯೋ ನದಿಯಾಗಿರೋದ್ರಿಂದ 16 ಉಪನದಿಗಳು ಕೃಷ್ಣಾ ನದಿಗೆ ಇದೆ. ಸೊ ಈ 16 ಉಪನದಿಗಳನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಒಂದು 3 ಪದಗಳನ್ನು ನಾನು ನಿಮಗೆ ಕೋಡ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಜೊತೆಗೆ ನಿಮ್ಮ ಇದಕ್ಕಿಂತ ಸರಳವಾಗಿ ನಿಮ್ಮ ಹತ್ರ ಯಾವುದೇ ಟ್ರಿಕ್ ಇದ್ದರೂ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನನ್ನ ಉದ್ದೇಶ ಇಷ್ಟೇ, ನಿಮಗೆ ಪರೀಕ್ಷೆಗಳಲ್ಲಿ ಸುಲಭ ಆಗಬೇಕು ಅಷ್ಟೇ. ಅದನ್ನು ಯಾವ ರೂಪದಲ್ಲಿ ಬೇಕಾದರೂ ನಾವು ಪಡ್ಕೋಬೋದು. ಇದಕ್ಕಿಂತ ಸ್ವಲ್ಪ ಆದರೂ ಟ್ರಿಕ್ ನಿಮ್ಮ ಹತ್ರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ವಿಡಿಯೋ ನೋಡೋಕ್ಕೆ ಬಂದಂಥ ವ್ಯೂವರ್ಸ್ ಅದನ್ನು ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ಮೊದಲನೇದಾಗಿ ಕೃಷ್ಣಾ ನದಿಗಳ ಉಪನದಿಗಳನ್ನು ನಾವು ಬರ್ಕೋಬರೋದಾದರೆ, ಮೊಟ್ಟ ಮೊದಲನೇದಾಗಿ ತುಂಗಭದ್ರಾ ನದಿ ಭಾಳಷ್ಟು ಸತಿ ಕೇಳಿರ್ತೀರ. ನಂತರ ಘಟಪ್ರಭಾ, ಅದಾದಮೇಲೆ ಭೀಮಾ, ಅದಾದಮೇಲೆ ದೂಧ್ಗಂಗಾ. ಒಂದು 4-5 ಸಲ ನೀವು ಓದ್ತಿದ್ದಂಗೆ ಇದು ನಿಮಗೆ ಸುಲಭ ಆಗುತ್ತೆ. ದಿಂದಿ ಮತ್ತು ಧೋಣಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಲೆಟರ್ ಕೋಡಿಂಗ್ ಜಾಸ್ತಿ ಮಾಡ್ತೀನಿ, ಹಾಗಾಗಿ ನಾನು ಈ ರೀತಿ ಬರೆದಿದ್ದೀನಿ ಇಲ್ಲಿ. ನೀವು ಇದನ್ನು ತುಂಗಭದ್ರಾ ಅಂತ ನೆನ್ಪಿಟ್ಕೋಬೋದು. ಕೃಷ್ಣಾ ನದಿಯ ಉಪನದಿಗಳಲ್ಲಿ ಪ್ರಮುಖವಾದ ನದಿ ತುಂಗಭದ್ರಾ. ತುಂಗಭದ್ರಾ ನದಿ ಅಂತ ನೀವು ನೆನಪಲ್ಲಿಟ್ಕೊಂಡ್ರೆ ಈ 6 ಉಪನದಿಗಳನ್ನು ನೀವು ನೆನ್ಪಿಟ್ಕೋಬೋದು. ತುಂಗಭದ್ರಾ ಅನ್ನೋ ಒಂದು ಪದವನ್ನು ನೀವು ನೆನ್ಪಿಟ್ಕೊಂಡ್ರೆ 6 ನದಿಗಳು ನೋಡಿ, ತಾ ಅಂದರೆ ತುಂಗಭದ್ರಾ, ಗ ಅಂದರೆ ಘಟಪ್ರಭಾ, ಭಾ ಅಂದರೆ ಭೀಮಾ, ಈ ದಾ ಅಂತ ಇದೆಯಲ್ಲ ಈ ದಾಯಿಂದ ನೀವು 3 ನದಿಗಳನ್ನು ನೆನ್ಪಿಟ್ಕೋಬೋದು. ಒಂದು ದೂಧ್ಗಂಗಾ, ದಿಂದಿ ಮತ್ತು ದೋಣಿ. ಇವೆಲ್ಲ ಕೂಡ 3 ರಾಜ್ಯಗಳಿಂದ ಸೇರಿ ನಾನು ಕೊಡ್ತಿರೋದ್ರಿಂದ ಸ್ವಲ್ಪ 16 ಉಪನದಿಗಳಿದೆ. ಎಲ್ಲವನ್ನೂ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಮುಂದೆ ಎಲ್ಲ ಎಕ್ಸಾಮಿನೇಷನ್ಸಲ್ಲಿ ಕರ್ನಾಟಕದಲ್ಲಿ ಹರಿಯೋ ನದಿಗಳನ್ನೇ ಉಪನದಿಗಳನ್ನೇ ಕೊಡಬೇಕು ಅಂತ ಏನೂ ಇಲ್ಲ. ಹಾಗಾಗಿ ಕಲಿಬೇಕಂದ್ರೆ ಪೂರ್ಣವಾಗಿ ತಿಳ್ಕೊಳ್ಳೋದು ಒಳ್ಳೆಯದು. ಸೊ ಮೊದಲನೇ ಪದ ತುಂಗಭದ್ರಾ, ಗಂಗಾ ನದಿಯ ಪ್ರಮುಖವಾದಂಥ ನದಿ. ಈ ತುಂಗಭದ್ರಾ ಅನ್ನೋ ಪದದ ಮೂಲಕ ನೀವು 6 ಉಪನದಿಗಳನ್ನು ನೆನ್ಪಿಟ್ಕೋಬೋದು. ತುಂಗಭದ್ರಾ, ಘಟಪ್ರಭಾ, ಭೀಮಾ, ದೂಧ್ಗಂಗಾ, ದಿಂದಿ, ದೋಣಿ. ಇಷ್ಟಿಷ್ಟನ್ನು ನೀವು ನೆನ್ಪಿಟ್ಕೋಬೋದು. ನಂತರ ನಾವು ನೋಡೋದಾದರೆ ಮಲಪ್ರಭಾ, ಅದಾದಮೇಲೆ ಮುಸಿ ಅನ್ನೋದು ಕೂಡ ಉಪನದಿ, ಅದಾದಮೇಲೆ ಪಂಚಗಂಗಾ, ಅದಾದಮೇಲೆ ಪಲೇರಿ ಅಥವಾ ಪಲೇರ್ ಅಂತ ಕರಿತೀವಿ, ಅದಾದಮೇಲೆ ಕೊಯ್ನಾ, ಅದಾದಮೇಲೆ ಕೊಹಿಲಾ. ಈ 6 ಉಪನದಿಗಳನ್ನು ನಾನು ಮಾಪಕ ಅಂತ ಕೋಡ್ ಮಾಡ್ತೀನಿ. ಮಾಪಕ ಅನ್ನೋ ಪದ ನಿಮಗೆ ಸಿಮಿಲಿಯರ್ ಇದೆ ಅಂತ ಅನ್ಕೋತೀನಿ ನಾನು. ಮಾಪಕ ಅನ್ನೋ ಪದವನ್ನು ನೀವು ನೆನ್ಪಿಟ್ಕೊಂಡ್ರೆ ಮಾಯಿಂದ 2, ಪಾಯಿಂದ 2 ಮತ್ತು ಕಾಯಿಂದ 2, 3 ಉಪನದಿಗಳನ್ನು ನೀವು ನೆನ್ಪಿಟ್ಕೋಬೋದು. ಮಾಯಿಂದ ಮಲಪ್ರಭಾ ಮತ್ತು ಮೂಸಿ, ಪಾಯಿಂದ ಪಂಚಗಂಗ ಮತ್ತು ಪಲೇರ್, ಕಾಯಿಂದ ಕೊಯ್ನಾ ಮತ್ತು ಕೊಹಿಲಾ. ಒಂದು 2 ಸಲ ಓದ್ಬಿಟ್ರೆ ಸುಲಭವಾಗಿ ಬಂದ್ಬಿಡ್ತದೆ, ಇದು ತುಂಬ ಕಷ್ಟ ಇಲ್ಲ. ಏನೂ ತಿಳ್ಕೊಳ್ಳದೆ ಹೋಗೋದಕ್ಕಿಂತ ಇದು ಸರಳವಾದಂಥ ವಿಧಾನ. ಸೊ ತುಂಗಭದ್ರಾ ಅನ್ನೋದು ಮೊದಲನೇ ಪದ, ಅದರಲ್ಲಿ 6 ಉಪನದಿಗಳನ್ನು ನೆನ್ಪಿಟ್ಕೊಂಡ್ರಿ. ಮಾಪಕ ಅನ್ನೋದು 2ನೇ ಪದ, ಮಾಪಕ ಅನ್ನೋದ್ರಿಂದ ನೀವು 2+2 6 ಉಪನದಿಗಳನ್ನು ನೆನ್ಪಿಟ್ಕೋಬೋದು. ಸೊ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಇನ್ನು 4 ಉಪನದಿಗಳು ಉಳ್ಕೊಂಡಿರ್ತಕ್ಕಂಥವು ಅಕೇರು, ಹಿರಣ್ಯಕೇಶಿ. ಕೆಲವೊಂದು ಉಪನದಿಗಳನ್ನು ನೀವು ಕೇಳೇ ಇರಲ್ಲ, ಸೊ ಡೀಟೇಲಾಗಿ ನೋಡ್ಕೊಳ್ಳಿ. ವೀರ ಮತ್ತು ವರ್ಣ, 4 ಉಪನದಿಗಳು. ಇದನ್ನು ನೀವು ಆಹ್ವಾನ ಅಂತ ನೆನ್ಪಿಟ್ಕೋಬೋದು. ಆಹ್ವಾನ ಅನ್ನೋ ಒಂದು ಪದ ಚಿರಪರಿಚಿತ ಪದ, ಕನ್ನಡಿಗರಿಗೆ ಭಾಳ ಚೆನ್ನಾಗಿ ಗೊತ್ತಿರ್ತದೆ ಆಹ್ವಾನ. ಆಹ್ವಾನ ಅನ್ನೋ ಪದವನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿಂದ ಅಕೇರು, ಹಾಯಿಂದ ಹಿರಣ್ಯಕೇಶಿ, ವಕಾರ ಇದೆಯಲ್ಲ ಈ ವಾಯಿಂದ ವೀರ ಮತ್ತು ವರ್ಣ ಅನ್ನೋ ಪದವನ್ನು ನೆನ್ಪಿಟ್ಕೋಬೋದು. ನಾ ಎಕ್ಸೆಂಪ್ಷನರಿ, ಒಂದು ಪೂರ್ಣ ಪದವನ್ನು ಬಳಸ್ಕೋಕ್ಕೋಸ್ಕರ ನಾ ಅನ್ನೋ ಪದವನ್ನು ಬಳಸಿದ್ದೀನಿ ಅಷ್ಟೇ, ಅದನ್ನು ಹೊರತುಪಡಿಸಿ ಇನ್ನೇನು ಇಲ್ಲ. ಸೊ ಆಹ್ವಾನ ಅನ್ನೋ ಪದವನ್ನು ಬಳಸಿ ಇನ್ನುಳಿದಂಥದ್ದನ್ನು ನೀವು ಕಂಡಿಡ್ಕೋಬೋದು. ಸೊ ಇಷ್ಟರಿಂದ ನಿಮಗೆ 4 ಉಪನದಿಗಳ ಹೆಸರು ಸಿಗುತ್ತೆ. ಓವರಾಲ್ ಆಗಿ ನೀವು ತುಂಗಭದ್ರಾ ಅನ್ನೋ ಪದದಿಂದ 6 ಉಪನದಿಗಳನ್ನು, ಪ್ಲಸ್ ಮಾಪಕ ಅನ್ನೋ ಪದದಿಂದ 6 ಉಪನದಿಗಳನ್ನು, ಪ್ಲಸ್ ಆಹ್ವಾನ ಅನ್ನೋ ಪದದಿಂದ 4 ಉಪನದಿಗಳನ್ನು ಪಡ್ಕೋಬೋದು. 6+6+4 16 ಉಪನದಿಗಳನ್ನು ಕೇವಲ ಈ 3 ಪದಗಳನ್ನು ನೆನ್ಪಿಟ್ಕೊಳ್ಳೋದ್ರಿಂದ ಸುಲಭವಾಗಿ ನೀವು ಹೇಳ್ಬೋದು.
ಪ್ರಾರಂಭದಲ್ಲಿ ಇದೊಂದು ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಒಂದ್ಸಲ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಸದಾಕಾಲ ನಿಮಗೆ ನೆನಪಿರ್ತದೆ. ಇದನ್ನು ತುಂಬ ದಿವಸದಿಂದ ಫಾಲೋ ಮಾಡ್ತಾ ಇರ್ತಕ್ಕಂಥ ವಿಧಾನ. ಸೊ ನಿಮಗೇನಾದ್ರು ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇದಕ್ಕಿಂತ ಸುಲಭವಾದಂಥ ಟ್ರಿಕ್ ನಿಮ್ಮ ಹತ್ರ ಇದೆ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ಈ ಪದವನ್ನು, ನೀವು ಮೂರು ಪದಗಳನ್ನು ನೆನ್ಪಿಟ್ಕೊಳ್ಳಿ, ಪದೇ ಪದೇ ನೀವು ಒಂದು ಎರಡು ಮೂರು ಸಲ ಹೇಳ್ಕೊಂಡ್ರೆ ಸಾಕು, ಗೊತ್ತಾಗ್ಬಿಡ್ತದೆ. ಮೊದಲನೇದಾಗಿ ನಿಮಗೆ ಪದಗಳ ಪರಿಚಯನೇ ಇಲ್ಲ ಅಂದರೆ ಉಪನದಿಗಳ ಪರಿಚಯ ಮೊದಲಿರಬೇಕು. ಉಪನದಿಗಳ ಪರಿಚಯ ಇದ್ದರೆ ಮಾತ್ರ ನಾವು ಇದನ್ನು ಹೇಳೋಕ್ಕಾಗೋದು. ಈಗ ತಾ ಅಂದರೆ ತುಂಗಭದ್ರ, ಘಟಪ್ರಭಾ, ಭೀಮಾ, ದೂಧ್ಗಂಗಾ, ದಿಂದಿ, ದೋಣಿ, ದಾಯಿಂದ, ಹಾಗೆ ಮಾಯಿಂದ ಮಲಪ್ರಭಾ ಮತ್ತು ಮೂಸಿ, ಪಾಯಿಂದ ಪಂಚಗಂಗಾ ಮತ್ತು ಪಲೇರ್, ಕಾಯಿಂದ ಕೊಯ್ನಾ ಮತ್ತು ಕೋಹಿಲ, ಆಯಿಂದ ಅಕೇರು, ಹಾಯಿಂದ ಹಿರಣ್ಯಕೇಶು, ವಾಯಿಂದ ವೀರ ಮತ್ತು ವರ್ಣ. ಈ ರೀತಿ ನಿಮಗೆ ಪದೇ ಪದೇ ಹೇಳ್ತಾ ಇದ್ರೆ ಬಂದ್ಬಿಡ್ತದೆ, ಸುಲಭವಾಗಿರ್ತದೆ. ಸೊ ಟ್ರಿಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕಿಂತ ಸುಲಭವಾಗಿರೋ ಐಡಿಯಾ ನಿಮ್ಮ ಹತ್ರ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಮುಂದಿನ ಟ್ರಿಕ್ ಯಾವುದ್ರ ಬಗ್ಗೆ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಥ್ಯಾಂಕ್ ಯು.